ಉತ್ತರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋ ಮೂಲಕ ದ್ವಿತೀಯ ಪಿ ಪದ್ಯ ಪದ್ಯಪಾಠವಾದಂತಹ ಪಗೆಯಂ ಬಾಲಕನೆಂಬರೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಕಳೆದ ವಿಡಿಯೋದಲ್ಲಿ ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಂಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಈ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಗಮನಿಸಿ ವಿದ್ಯಾರ್ಥಿಗಳೇ ಇದು ಮೌಖಿಕ ಪ್ರಶ್ನೋತ್ತರಗಳಾಗಿದ್ದು ಉತ್ತರಗಳನ್ನು ಕೇಳಿಸಿಕೊಳ್ಳುವುದರ ಮೂಲಕ ನಿಮ್ಮದೇ ಆದ ಸ್ವಂತ ಶೈಲಿಯಲ್ಲಿ ಉತ್ತರವನ್ನು ಬರೆಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಇಲ್ಲಿ ಮೊದಲಿಗೆ ಸಾಂದರ್ಭಕ್ಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು ಅಂದರೆ ಸಂದರ್ಭ ಸಹಿತ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು ಈ ಸಂದರ್ಭ ಸಹಿತ ಉತ್ತರವನ್ನು ಬರೆಯುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ನೀವು ಮೂರು ಹಂತಗಳಲ್ಲಿ ಉತ್ತರವನ್ನು ಬರೀಬೇಕು ಯಾವ ರೀತಿ ಅಂದರೆ ಮೊದಲನೇ ಹಂತ ಆಯ್ಕೆ ಈ ಆಯ್ಕೆಯಲ್ಲಿ ವಾಕ್ಯವನ್ನು ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ರಚನೆ ಮಾಡಿರುವಂತಹ ಕವಿ ಯಾರು ಎಂಬುದಾಗಿ ಸಂದರ್ಭ ಎರಡನೆಯ ಹಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ವಾಕ್ಯವನ್ನು ಉಪಯೋಗಿಸಲಾಗಿದೆ ಸಂದರ್ಭ ಯಾವುದು ವಾಕ್ಯವನ್ನು ಬಳಸಿರುವಂತಹ ಸಂದರ್ಭ ಯಾವುದು ಮೂರನೇ ಹಂತ ಸ್ವಾರಸ್ಯ ಸ್ವಾರಸ್ಯ ಅಂದರೆ ಸಂದರ್ಭದಿಂದ ನಮಗೆ ಯಾವ ರೀತಿಯ ಒಂದು ಸ್ವಾರಸ್ಯ ಸಿಗುತ್ತದೆ ಮೌಲ್ಯ ಸಿಗುತ್ತದೆ ಆ ಒಂದು ಸಂದರ್ಭ ನಿಮಗೆ ಏನನ್ನು ಹೇಳಲು ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಸ್ವಾರಸ್ಯದಲ್ಲಿ ಬರೀಬೇಕು ಈ ಮೂರು ಹಂತಗಳ ಮುಖಾಂತರ ಸಾಂದರ್ಭಿಕ ವಿವರಣೆಯ ಪ್ರಶ್ನೋತ್ತರಗಳಿಗೆ ಉತ್ತರವನ್ನು ಬರೀಬೇಕು ಅಂಕಗಳು ಕೂಡ ಅದೇ ಆಧಾರದ ಮೇಲೆ ವಿಭಾಗಿಸಲಾಗುತ್ತದೆ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಎರಡು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಅಥವಾ ಮೂರು ಅಂಕದ ಪ್ರಶ್ನೆಗಳಾದರೆ ಆಯ್ಕೆ ಮತ್ತು ಸ್ವಾರಸ್ಯಕ್ಕೆ ಒಂದು ಅಂಕ ಆದರೆ ಸಂದರ್ಭಕ್ಕೆ ಎರಡು ಅಂಕಗಳು ಹೀಗೆ ಮಾರ್ ಮಾರ್ಕ್ಸನ್ನು ಕೂಡ ಡಿವೈಡ್ ಮಾಡಲಾಗುತ್ತೆ ಆ ಒಂದು ಉತ್ತರಕ್ಕೆ ಸಂಬಂಧಪಟ್ಟಂತೆ ಆದ್ದರಿಂದ ಸಂದರ್ಭ ಸಹಿತ ಉತ್ತರವನ್ನು ಬರೆಯುವಾಗ ತಪ್ಪದೇ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ಫಾಲೋ ಮಾಡಿ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಕೆಲವಂ ಬಲ್ಲವರಿಂದ ಕಲ್ತು ಪ್ರಸ್ತುತ ವಾಕ್ಯವನ್ನು ಇಲ್ಲಿ ಆಯ್ಕೆಯ ಮೊದಲನೇ ಸ್ಟೆಪ್ಪು ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆಯ ಸೋಮನಾಥ ಕವಿಯ ಸೋಮೇಶ್ವರ ಶತಕದಿಂದ ಈ ಸಾಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆಯ ಸೋಮನಾಥ ರಚನೆ ಮಾಡಿರುವಂತಹ ಪಗೆಯಂ ಬಾಲಕನೆಂಬರೆ ಎನ್ನುವಂತಹ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಪದ್ಯವನ್ನು ಸೋಮೇಶ್ವರ ಅಂದರೆ ಪುಲಿಗೆರೆಯ ಸೋಮನಾಥ ಕವಿಯ ಸೋಮೇಶ್ವರ ಶತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಶತಕ ಅಂದರೆ ಪದ್ಯಗಳನ್ನು ಒಳಗೊಂಡಂತಹ ಒಂದು ಪುಸ್ತಕದಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಸಂದರ್ಭ ಅಂದರೆ ಮನುಷ್ಯನ ತಿಳುವಳಿಕೆ ಹೆಚ್ಚುವ ಬಗೆಯನ್ನು ಕವಿ ಇಲ್ಲಿ ಹೇಳುತ್ತಾನೆ ಕೆಲವು ವಿಚಾರಗಳನ್ನು ನಾವು ಬಲ್ಲವರಿಂದ ಕಲಿಯಬೇಕು ಇನ್ನೂ ಕೆಲವು ವಿಚಾರಗಳನ್ನು ಶಾಸ್ತ್ರಗಳ ಅಧ್ಯಯನದಿಂದ ಮತ್ತೆ ಕೆಲವನ್ನು ಸ್ವಂತ ಜ್ಞಾನದಿಂದ ಸ್ವಂತ ವಿವೇಕದಿಂದ ಮತ್ತೆ ಕೆಲವು ವಿಷಯಗಳನ್ನು ಸಜ್ಜನರ ಅಂದರೆ ಒಳ್ಳೆಯವರ ಸಹವಾಸವನ್ನು ಗೆಳೆತನವನ್ನು ಮಾಡುವುದರಿಂದ ಕಲಿಯಬಹುದು ಇಲ್ಲಿ ಮನುಷ್ಯನ ತಿಳುವಳಿಕೆಯನ್ನು ತಿಳಿಸುವಂತಹ ಮನುಷ್ಯನ ತಿಳುವಳಿಕೆಯನ್ನು ಹೆಚ್ಚಿಸುವ ಬಗೆಯನ್ನು ಇಲ್ಲಿ ಕವಿ ಹೇಳುತ್ತಾನೆ ಹೇಗೆ ಎಂದರೆ ಕೆಲವು ವಿಚಾರಗಳನ್ನು ನಾವು ಬಲ್ಲವರಿಂದ ಗೊತ್ತಿರುವವರ ಕಡೆಯಿಂದ ಇನ್ನು ಕೆಲವನ್ನು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಓದುವುದರಿಂದ ಮತ್ತೆ ಕೆಲವು ಒಳ್ಳೆಯ ವಿಚಾರಗಳನ್ನು ಸ್ವಂತ ಆಲೋಚನೆಯಿಂದ ವಿವೇಕದಿಂದ ಮತ್ತೆ ಹಲವು ವಿಷಯಗಳನ್ನು ಸಜ್ಜನರ ಸಹವಾಸದಿಂದಲೂ ಕಲಿಯಲು ಸಾಧ್ಯ ಆದರೆ ತಿಳಿಯುವ ಆಸೆ ಆಸಕ್ತಿ ನಮಗೆ ಇದ್ದರೆ ಮಾತ್ರ ಇಂತಹ ಪ್ರಯತ್ನಗಳು ನಡೆಯುತ್ತವೆ ಹನಿ ಹನಿ ಗೂಡಿ ಹಳ್ಳ ಹಳ್ಳಗಳು ಕೂಡಿ ಸಮುದ್ರವೇ ಆಗುವಂತೆ ಒಳ್ಳೆಯ ಗುಣಗಳು ಒಂದೊಂದಾಗಿ ಸೇರುತ್ತಾ ಸರ್ವಜ್ಞರೇ ಆಗಬಹುದು ಎಂಬುದಾಗಿ ಕವಿ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ ಕೆಲವಂ ಬಲ್ಲವರಿಂದ ಕಲ್ತು ಎಂದು ಇನ್ನು ಸ್ವಾರಸ್ಯ ಅಂದರೆ ಕಲಿಯುವಂತಹ ಮನಸ್ಸು ನಮಗೆ ಇದ್ದರೆ ಆ ಕಲಿಯುವ ಮನಸ್ಸಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂಬುದನ್ನು ಹೇಳುವಂತಹ ವಾಕ್ಯದಲ್ಲಿ ಈ ಒಂದು ವಾಕ್ಯವನ್ನು ಉಪಯೋಗಿಸಲಾಗಿದೆ ಅಂದರೆ ನಮಗೆ ಕಲಿಯುವ ಮನಸ್ಸಿದ್ದರೆ ನಾವು ಅಂತಹ ಮಾರ್ಗಗಳನ್ನು ಹುಡುಕುತ್ತೇವೆ ಎಂಬುದಾಗಿ ಕವಿ ಇಲ್ಲಿ ಹೇಳುತ್ತಾರೆ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಆ ಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕ್ಕೆ ಆ ಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕೆ ಆ ಪತ್ತಿನಲ್ಲಿ ನಮಗೆ ಸಹಾಯ ಮಾಡದಂತಹ ಬಂಧುಗಳು ಇದ್ದರೆ ಪ್ರಯೋಜನ ಏನು ಇದ್ದರೂ ಪ್ರಯೋಜನ ಏನು ಎನ್ನುವಂತಹದ್ದು ಪ್ರಶ್ನೆ ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆಯ ಸೋಮನಾಥ ಕವಿಯ ರಚನೆ ಮಾಡಿರುವಂತಹ ಸೋಮೇಶ್ವರ ಶತಕದಿಂದ ಪಗೆಯಂ ಬಾಲಕನೆಂಬೊರೆ ಎಂಬ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆ ಪದ್ಯದಲ್ಲಿ ಬರುವಂತಹ ಸಾಲು ಇದಾಗಿದೆ ಯಾವುದು ಆಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕ್ಕೆ ನಂತರ ಸಂದರ್ಭ ಸಮಯಕ್ಕೆ ಅಂದರೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡದಂತಹ ಬಂಧುಗಳನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನು ಪುಳಿಗೆರೆ ಸೋಮನಾಥ ಕವಿಯು ಬಳಸಿದ್ದಾನೆ ಅನುಭವಿಸಲು ಸಿಗದ ಹಣ ಅಂದರೆ ನಮಗೆ ಸಂದರ್ಭಕ್ಕೆ ಸಿಗದಂತಹ ಹಣ ಸಮ ಕಷ್ಟದ ಕಾಲದಲ್ಲಿ ಸಿಗದಂತಹ ಹಣ ಹಾಗೆಯೇ ಮುಪ್ಪಿನ ಕಾಲಕ್ಕೆ ವಯಸ್ಸಾದಂತಹ ಕಾಲದಲ್ಲಿ ಆಸರೆಯಾಗಿ ನಿಲ್ಲದಂತಹ ಮಗ ಹಾಗೆಯೇ ರೈತ ಬೆಳೆದಂತಹ ಪೈರು ಒಣಗಿದ ಮೇಲೆ ಬರುವಂತಹ ಮಳೆ ಇವ್ಯಾವೂ ಕೂಡ ಉಪಯೋಗಕ್ಕೆ ಬರದೇ ಹೋಗುತ್ತವೆ ಅದೇ ರೀತಿಯಾಗಿ ಆ ಪತ್ತಿನಲ್ಲಿ ಇದ್ದಾಗ ಕಷ್ಟದಲ್ಲಿ ಇದ್ದಾಗ ತೊಂದರೆಯಲ್ಲಿ ಇದ್ದಾಗ ಸಹಾಯ ಮಾಡದಂತಹ ನೆಂಟರು ನೆಂಟ ಇದ್ದರೆ ಪ್ರಯೋಜನ ಏನು ಇದ್ದರೂ ಏನು ಪ್ರಯೋಜನ ನಮಗೆ ಯಾವ ಸಂದರ್ಭದಲ್ಲಿ ಹಣ ಬೇಕೋ ಆ ಸಮಯದಲ್ಲಿ ನಮಗೆ ಹಣ ಸಿಕ್ಕರೆ ಆಗ ನಾವು ಆ ಕಷ್ಟದಿಂದ ಪಾರಾಗಬಹುದು ಹಾಗೆಯೇ ಮುಪ್ಪಿನ ಕಾಲಕ್ಕೆ ಮಕ್ಕಳನ್ನು ಸಾಕಿ ಬೆಳೆಸಿದಂತಹ ಮಕ್ಕಳು ವಯಸ್ಸಾದ ಕಾಲದಲ್ಲಿ ಆಸರಿಯಾಗುತ್ತಾರೆ ಎಂದು ತಂದೆ ತಾಯಿ ಆಪೇಕ್ಷಿಸುತ್ತಾರೆ ವಯಸ್ಸಾದ ಕಾಲದಲ್ಲಿ ಆಸರಿಯಾಗದಂತಹ ಮಕ್ಕಳು ಅದೇ ರೀತಿಯಾಗಿ ಪೈರು ಒಣಗಿದ ಮೇಲೆ ಬರುವಂತಹ ಮಳೆ ಕಷ್ಟ ಕಾಲದಲ್ಲಿ ಆಗದಂತಹ ನೆಂಟರು ಬಂಧುಗಳು ಇದ್ದರೂ ಪ್ರಯೋಜನ ಏನು ಎನ್ನುವಂತಹ ಎಂದು ಹೇಳುವಂತಹ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಬಳಸಲಾಗಿದೆ ಸ್ವಾರಸ್ಯ ಅಂದರೆ ಆಪತ್ತಿಗಾದವನೇ ನೆಂಟ ಕಷ್ಟಕಾಲಕ್ಕೆ ಸಹಾಯ ಮಾಡಿದಂತಹ ಹುಲ್ಲು ಕಡ್ಡಿಯೇ ಪರ್ವತಕ್ಕೆ ಸಮ ಕಷ್ಟ ಕಾಲಕ್ಕೆ ಒದಗಿದಂತಹ ಹುಲ್ಲು ಕಡ್ಡಿ ಪರ್ವತಕ್ಕೆ ಸಮವಾಗುತ್ತದೆ ಎಂಬುದಾಗಿ ಕವಿಯಲ್ಲಿ ಸ್ವಾರಸ್ಯವಾಗಿ ವಿವರಿಸಿದ್ದಾರೆ ಮೂರನೇ ಪ್ರಶ್ನೆಯನ್ನು ಗಮನಿಸಿ ತೃಣವೇ ಪರ್ವತವಲ್ಲವೇ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆಯ ಸೋಮನಾಥ ಕವಿಯ ಸೋಮೇಶ್ವರ ಶತಕದ ಪಗೆಯಂ ಬಾಲಕನೆಂಬೆರೆ ಎಂಬ ಪದ್ಯಭಾಗದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಸಂದರ್ಭ ಅಂದರೆ ಯಾವುದು ಹಾಗೂ ಅತಿ ಮಹತ್ವವಾದದ್ದು ಅದರ ಪ್ರಯೋಜನದಿಂದ ಮಾತ್ರ ನಮಗೆ ತಿಳಿಯುತ್ತದೆ ಅಂದರೆ ಸಂದರ್ಭದಲ್ಲಿ ಯಾವುದು ಯಾ ಸಂದರ್ಭದಲ್ಲಿ ಯಾವುದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಯಾವುದು ಹೆಚ್ಚು ಪ್ರಯೋಜನಕ್ಕೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದ ತಿಳಿದುಕೊಳ್ಳಬೇಕು ಎಂದು ಹೇಳಿದಾಗ ಕವಿ ಈ ಮಾತನ್ನು ಹೇಳುತ್ತಾರೆ ಸಮುದ್ರದಲ್ಲಿ ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಜೀವ ಉಳಿಸಿಕೊಳ್ಳಲು ಆಸರೆಯಾಗುತ್ತದೆ ಆ ಹುಲ್ಲು ಕಡ್ಡಿಯ ಸಹಾಯದಿಂದ ಅವನು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಅದೇ ರೀತಿ ಕಷ್ಟಕಾಲಕ್ಕೆ ಒದಗಿ ಬಂದಂತಹ ಹುಲ್ಲು ಕಡ್ಡಿ ಪರ್ವತಕ್ಕೆ ಸಮಾನ ಕಷ್ಟಕಾಲಕ್ಕೆ ಆಗದೇ ಇರುವಂತಹ ಹಣ ಮುಪ್ಪಿನ ಸಮಯದಲ್ಲಿ ನೋಡದೇ ಇರುವಂತಹ ಮಕ್ಕಳು ಬೆಳೆ ಒಣಗಿದ ಮೇಲೆ ಬರುವಂತಹ ಮಳೆ ಕಷ್ಟ ಕಾಲದಲ್ಲಿ ಆಗದಂತಹ ನೆಂಟರು ಇದ್ದರೂ ಕೂಡ ತೃಣಕ್ಕೆ ಸಮಾನ ಎಂದು ಕವಿ ಇಲ್ಲಿ ಹೇಳುತ್ತಾರೆ ಸ್ವಾರಸ್ಯ ಅಂದರೆ ಹುಲ್ಲು ಕಡ್ಡಿ ಅಲ್ಪ ಕಡ್ಡಿ ಅಲ್ಪವೆಂದು ಆಲಕ್ಷಿಸಲಾಗುತ್ತದೆ ಆದರೆ ಅದರ ಸಂದರ್ಭ ಬಂದಾಗ ಆ ಹುಲ್ಲು ಕಡ್ಡಿಯೂ ಕೂಡ ನಮಗೆ ಸಹಾಯಕ್ಕೆ ಬಂದಾಗ ಅದು ದೊಡ್ಡ ವಿಷಯವಾಗುತ್ತದೆ ಆದ್ದರಿಂದ ಹುಲ್ಲು ಕಡ್ಡಿ ಅಲ್ಪ ಎಂದು ಆಲಕ್ಷಿಸಬಾರದು ಪ್ರಯೋಜನದಿಂದ ವಸ್ತುವಿನ ಮಹತ್ವ ನಮಗೆ ಅರ್ಥ ಆಗುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಚೇಲ್ ಚಿಕ್ಕದೆಂದಳ್ಳರಂ ತೆಗೆಯಲ್ ಕಚ್ಚದೆ ಚೇಲ್ ಚಿಕ್ಕದೆಂದಳ್ಳರಂ ತೆಗೆಯಲ್ ಕಚ್ಚದೆ ಪ್ರಸ್ತುತ ವಾಕ್ಯವನ್ನು ಪುಳಿಗೆರೆಯ ಸೋಮನಾಥ ಕವಿ ರಚನೆ ಮಾಡಿರುವಂತಹ ಸೋಮೇಶ್ವರ ಶತಕದಿಂದ ಆಯ್ಕೆ ಮಾಡಿಕೊಂಡ ಪಗೆಯಂ ಬಾಲಕರೆಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮೇಲಿನ ವಾಕ್ಯವನ್ನು ಸಂದರ್ಭ ಅಂದರೆ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಕವಿ ಕೆಲವು ವಿಷಯಗಳನ್ನು ಇಲ್ಲಿ ಎಚ್ಚರಿಸುತ್ತಾ ಹೇಳುತ್ತಾರೆ ಉದಾಹರಣೆಗಳ ಮೂಲಕ ಅಂತಹ ಸನ್ನಿವೇಶಗಳನ್ನು ಸ್ಪಷ್ಟಪಡಿಸಿದ್ದಾರೆ ಚಿಗುರೆಂದು ಬೇವು ಕಹಿಯನ್ನು ಬಿಡುತ್ತದೆಯೇ ನಾವು ಬೇವಿನ ಎಲೆಯನ್ನು ಚಿಗುರು ಅಂದರೆ ಸಣ್ಣ ಎಲೆ ಚಿಗುರು ಅದು ಎಂದು ತಿಂದಾಗ ಅದರಲ್ಲಿ ಕಹಿ ಇರುವುದಿಲ್ಲವೇ ಅದು ಕಹಿ ಇದ್ದೇ ಇರುತ್ತದೆ ಅದೇ ರೀತಿ ಆವಿಗೆ ಹಾಲನ್ನು ಎರೆದರೂ ಕೂಡ ಅದು ತನ್ನ ಹಲ್ಲಿನಲ್ಲಿರ್ತಕ್ಕಂತಹ ವಿಷವನ್ನು ಬಿಡುವುದಿಲ್ಲ ಹಾಗೆಯೇ ಚೇಳು ಚಿಕ್ಕ ಮರಿ ಎಂದು ನಾವು ಅಕ್ಕರೆಯಿಂದ ಪ್ರೀತಿಯಿಂದ ಎತ್ತಿಕೊಳ್ಳಲು ಹೋದರೆ ಅದು ಕುಟುಕದೆ ಬಿಡುವುದಿಲ್ಲ ಕಚ್ಚದೆ ಬಿಡುವುದಿಲ್ಲ ಎಂದು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಬಳಸಿದ್ದಾರೆ ಸ್ವಾರಸ್ಯ ಅಂದರೆ ಅಲ್ಪ ಎಂದು ನಾವು ಆಲಕ್ಷ ಮಾಡಿದರೆ ಮುಂದೊಂದು ದಿನ ಅಪಾಯ ತಪ್ಪಿದ್ದಲ್ಲ ಎಂದು ಕವಿ ಇಲ್ಲಿ ಎಚ್ಚರಿಸುವ ಸಂದರ್ಭದಲ್ಲಿ ಎಚ್ಚರಿಸುವಂತಹ ಮಾತನ್ನು ಕಾಣಬಹುದು ಇನ್ನು ಐದನೇ ಪ್ರಶ್ನೆ ಪಗೆಯಂ ಬಾಲಕನೆಂಬರೆ ಪ್ರಸ್ತುತ ವಾಕ್ಯವನ್ನು ಪುಳಿಗೆರೆಯ ಸೋಮನಾಥ ಕವಿಯ ಸೋಮೇಶ್ವರ ಶತಕದ ಪಗೆ ಬಾಲಕನೆಂಬೆರೆ ಎಂಬ ಪದ್ಯಭಾಗದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಸಂದರ್ಭ ಅಂದರೆ ಮನುಷ್ಯನು ಯಾವುದನ್ನು ಅಲ್ಪ ಎಂದು ಆಲಕ್ಷಿಸಬಾರದು ಎಚ್ಚರಿಕೆಯಿಂದ ಇರಬೇಕು ಎಂದು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸುತ್ತಾನೆ ಬೇವಿನ ಚಿಗುರು ತನ್ನ ಕಹಿ ಗುಣ ಬಿಡುವುದಿಲ್ಲ ಚೇಳು ಚಿಕ್ಕದೆಂದು ಅಕ್ಕರೆಯನ್ನು ತೋರಲು ಹೋದರೆ ಕಚ್ಚದೆ ಬಿಡುವುದಿಲ್ಲ ಹಾವಿಗೆ ಹಾಲೆರೆದು ಸಾಕಿದರೂ ವಿಷವನ್ನೇ ಉಗುಳುತ್ತದೆ ಪಕ್ಷಿ ಪ್ರಿಯರು ಪಕ್ಷಿ ಪ್ರೀತಿಯನ್ನು ಬಹಿರಂಗಪಡಿಸಲು ಗೂಬೆಯನ್ನು ಸಾಕಲು ಸಾಧ್ಯವೇ ಇಂತಹ ಉದಾಹರಣೆಗಳ ಮೂಲಕ ಇಲ್ಲಿ ಕವಿ ಸ್ಪಷ್ಟಪಡಿಸುತ್ತಾರೆ ಅವು ಅರಿವು ನಮಗೆ ಇರಬೇಕು ಎಂದು ಕವಿ ಹೇಳುತ್ತಾನೆ ಇದೇ ರೀತಿ ಸಮಾಜದಲ್ಲಿಯೂ ಕೂಡ ವ್ಯಕ್ತಿಗಳು ಇರುತ್ತಾರೆ ಅವರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ಸ್ವಾರಸ್ಯವನ್ನು ನಾವು ನೋಡಬಹುದು ಅಲ್ಪವೆಂದು ಅಲಕ್ಷಿಸಿದರೆ ಅಪಾಯ ಮುಂದೊಂದು ದಿನ ಇರುತ್ತದೆ ಎಂದು ಎಚ್ಚರಿಸುತ್ತಾರೆ ಪ್ರಶ್ನೆ ಆರು ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೇ ಲೋಕದಲ್ಲಿ ಮಡಿಯೇ ಅಂದರೆ ಸ್ವಚ್ಛತೆಯೇ ನಿರ್ಮಲ ಒಂದು ಚಿತ್ತವೇ ಎನ್ನುವಂತಹ ಪ್ರಶ್ನೆಯಲ್ಲಿ ಉತ್ತರ ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆಯ ಸೋಮನಾಥ ಕವಿಯ ಸೋಮೇಶ್ವರ ಶತಕದ ಪಗೆ ಬಾಲಕನೆಂಬರೇ ಎಂಬ ಪದ್ಯಭಾಗದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಸಂದರ್ಭ ಅಂದರೆ ಮನುಷ್ಯನ ಅಂತರಂಗದ ಶುದ್ಧ ಮನುಷ್ಯನ ಅಂತರಂಗ ಶುದ್ಧವಾಗಿರಬೇಕು ಎಂಬುದನ್ನು ಕವಿ ಇಲ್ಲಿ ಹೇಳುತ್ತಾರೆ ಮನುಷ್ಯನ ಮನಸ್ಸು ಶುದ್ಧವಾಗಿರಬೇಕು ಅವನ ಅಂತರಂಗ ಶುದ್ಧವಾಗಿರಬೇಕು ಕೊಳಕನ್ನು ತುಂಬಿಕೊಂಡು ಹೊರಗಿನಿಂದ ಸ್ನಾನವನ್ನು ಮಾಡುತ್ತಾ ವ್ಯರ್ಥ ತಪಸ್ಸನ್ನು ಮಾಡುತ್ತಾ ಕೆಟ್ಟ ಗುಣಗಳನ್ನು ಬಿಡದೆ ಪಾಪಿ ಗಂಗೆಯಲ್ಲಿ ಸ್ನಾನ ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಕಾಗೆ ನೀರಿನೊಳಗೆ ಮುಳುಗಿ ಏಳುವುದಕ್ಕೆ ಸಮ ಎಂದು ಇಲ್ಲಿ ಕವಿ ಹೇಳುತ್ತಾರೆ ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೂ ಕೂಡ ಅದು ತನ್ನ ಕಹಿಯನ್ನು ಬಿಡುವುದಿಲ್ಲ ಹಾಗೆಯೇ ಮನಸ್ಸು ಶುದ್ಧಿಯಾಗದೇ ಹೊರತು ದೇಹ ಶುದ್ಧಿಯಾಗುವುದಿಲ್ಲ ಎಂದು ಕವಿ ಇಲ್ಲಿ ಹೇಳುವ ಸಂದರ್ಭದಲ್ಲಿ ವಾಕ್ಯವನ್ನು ಉಪಯೋಗಿಸುತ್ತಾರೆ ಗಮನಿಸಿ ಇಲ್ಲಿ ಮನುಷ್ಯನ ಅಂತರಂಗ ಶುದ್ಧವಾಗಿರಬೇಕು ಎಂಬುದು ಮುಖ್ಯ ಮನಶನ್ ಮನಸ್ಸಿನಲ್ಲಿ ಹಲವಾರು ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಅಥವಾ ಪ್ರತಿನಿತ್ಯ ಸ್ನಾನವನ್ನು ಮಾಡುವುದರಿಂದ ನಮ್ಮ ಮನಸ್ಸಿನ ಕೊಡಕು ಹೋಗುವುದಿಲ್ಲ ಅದೇ ರೀತಿ ಕೆಟ್ಟ ಗುಣಗಳು ಕೂಡ ಹೋಗುವುದಿಲ್ಲ ಅದು ಎಂತಹ ಒಂದು ಹೋಲಿಕೆಯಾಗುತ್ತದೆ ಅಂದರೆ ಕಾಗೆ ನೀರಿನಲ್ಲಿ ಮಿಂದು ಎದ್ದ ಹಾಗೆ ಆಗುತ್ತದೆ ಬೇವಿನ ಹಣ್ಣನ್ನು ನಾವು ಬೆಲ್ಲದ ಪಾನಕದಲ್ಲಿ ಅದ್ದಿದರೂ ಕೂಡ ಬೆಲ್ಲದ ಪಾಕದಲ್ಲಿ ಅದ್ದಿದರೂ ಕೂಡ ಅದು ತನ್ನ ಕಹಿಯನ್ನು ಬಿಡುವುದಿಲ್ಲ ಹಾಗೆಯೇ ಮನಸ್ಸು ಶುದ್ಧಿಯಾಗದೇ ಹೊರತು ದೇಹ ಶುದ್ಧಿಯಾಗಲು ಸಾಧ್ಯವಿಲ್ಲ ಎಂದು ಕವಿ ಹೇಳುತ್ತಾನೆ ಸ್ವಾರಸ್ಯ ಅಂದರೆ ಬಹಿರಂಗ ಶುದ್ಧಿಗಿಂತ ಅಂತರಂಗದ ಶುದ್ಧಿಯೇ ನಿಜವಾದ ಮಡಿ ಎಂಬುದು ಕವಿಯ ಒಂದು ಅಭಿಪ್ರಾಯ ನಂತರ ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸಿ ಪ್ರಶ್ನೆ ಒಂದು ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಉತ್ತರ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಗಮನಿಸಿ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಎರಡನೇ ಪ್ರಶ್ನೆ ನಿಷ್ಪ್ರಯೋಜಕ ಮಗ ಯಾರು ಉತ್ತರ ತಂದೆ ತಾಯಿಗಳಿಗೆ ಮುಪ್ಪಿನಲ್ಲಿ ಅಂದರೆ ವಯಸ್ಸಾದಾಗ ನೋಡದಂತಹ ಮಗ ನಿಷ್ಪ್ರಯೋಜಕ ತಂದೆ ತಾಯಿಗಳಿಗೆ ಮುಪ್ಪಿನಲ್ಲಿ ಆಗದೇ ಇರುವಂತಹ ಮಗ ನಿಸ್ಪ್ರಯೋಜಕ ಮೂರನೆಯ ಪ್ರಶ್ನೆ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ಉತ್ತರ ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು ಎಂದು ಸೋಮನಾಥನು ಹೇಳಿದ್ದಾನೆ ನಂತರ ಪ್ರಶ್ನೆ ನಾಲ್ಕು ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ವೀರನಾದವನು ಶತ್ರುಗಳನ್ನು ಕೊಲ್ಲಲು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಐದನೇ ಪ್ರಶ್ನೆ ಯಾರನ್ನು ಯೋಗಿ ಎನ್ನಬಹುದು ಉತ್ತರ ಹರಿಷಡ್ವರ್ಗಗಳನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು ಹರಿಷಡ್ವರ್ಗಗಳು ಅಂದರೆ ಏನು ಕಾಮ ಮೋಹ ಮದ ಮಾಸರ್ಯಗಳನ್ನು ಗೆದ್ದವನನ್ನು ನಾವು ಯೋಗಿ ಎಂದು ಕರೆಯಬಹುದು ಹರಿಷಡ್ವರ್ಗಗಳನ್ನು ಗೆದ್ದವನನ್ನು ಯೋಗಿ ಎಂದಬಹುದು ಎಂದು ಕವಿ ಇಲ್ಲಿ ಹೇಳುತ್ತಾರೆ ನಂತರ ಗಮನಿಸಿ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಉತ್ತರ ಸೋಮನಾಥನು ಕಲಿ ಕಲಿಕೆಯನ್ನು ಬಲ್ಲವರಿಂದ ಕೆಲವನ್ನು ಬಲ್ಲವರಿಂದ ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕೆಲವನ್ನು ಒಳ್ಳೆಯ ವ್ಯಕ್ತಿಗಳನ್ನು ನೋಡುತ್ತಾ ಕೆಲವನ್ನ ಸಜ್ಜನರ ಅಂದರೆ ಒಳ್ಳೆಯವರ ಸಂಘವನ್ನು ಮಾಡುತ್ತಾ ಕೆಲವೊಂದು ಸ್ವಂತ ಆಲೋಚನೆಯಿಂದ ಕೆಲವೊಂದು ಅರಿವಿನಿಂದ ಅಂದರೆ ಜ್ಞಾನದಿಂದ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಗಮನಿಸಿ ವಿದ್ಯಾರ್ಥಿಗಳೇ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಇಲ್ಲಿ ಹೇಳಿದ್ದಾನೆ ಅಂದರೆ ಕೆಲವನ್ನು ಬಲ್ಲವರಿಂದ ಕೆಲವನ ಶಾಸ್ತ್ರಗಳಿಂದ ಕೆಲವನ್ನ ಕೇಳುತ್ತಾ ಕೆಲವನ್ನ ನೋಡುತ್ತಾ ಇನ್ನು ಕೆಲವನ ಸ್ವಂತ ಆಲೋಚನೆಯಿಂದ ಕೆಲವೊಂದು ಸ್ವಂತ ಜ್ಞಾನದಿಂದ ಇನ್ನು ಕೆಲವನ ಸಜ್ಜನರ ಸಹವಾಸದಿಂದ ಕಲಿಯಬೇಕೆಂದು ಸೋಮನಾಥ ಹೇಳುತ್ತಾನೆ ಹೇಳಿದ್ದಾನೆ ಎರಡನೇ ಪ್ರಶ್ನೆ ಧನ ಮತ್ತು ಸುತ ವಿಷಯಗಳಲ್ಲಿ ಸೋಮನಾಥನ ಅಭಿಪ್ರಾಯವೇನು ಉತ್ತರ ಧನದ ವಿಷಯದಲ್ಲಿ ಅನುಭವಿಸಲು ಬಾರದ ಧನವಿದ್ದು ಪ್ರಯೋಜನವಿಲ್ಲ ಹಾಗೆಯೇ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ನೋಡದ ಮಗ ಇದ್ದು ಪ್ರಯೋಜನ ಇಲ್ಲ ಸಾಕದ ಸಾಕದೇ ಇರುವಂತಹ ಮಗನಿದ್ದು ಪ್ರಯೋಜನವಿಲ್ಲ ಎಂದು ಸೋಮನಾಥ ಇಲ್ಲಿ ಅಭಿಪ್ರಾಯಪಡುತ್ತಾನೆ ನಂತರದ ಪ್ರಶ್ನೆ ಪ್ರಶ್ನೆ ಮೂರು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇಲ್ಲಿ ಕೋಪವನ್ನು ತ್ಯಜಿಸಿ ಶಾಂತಿ ದಯಾಗುಣವನ್ನು ರಾಜನು ಹೊಂದಿರಬೇಕು ರಾಜನಾದವನಿಗೆ ಕೋಪ ಕಡಿಮೆ ಇರಬೇಕು ಕೋಪವನ್ನು ಸಂಪೂರ್ಣವಾಗಿ ಬಿಟ್ಟಿರಬೇಕು ಹಾಗೆಯೇ ಶಾಂತಿಯನ್ನು ಹೊಂದಿರಬೇಕು ದಯಾಗುಣವನ್ನು ಹೊಂದಿರಬೇಕು ಲೋಕದಲ್ಲಿ ನಾನಾ ಚತುರತೆಗಳನ್ನು ಬಲ್ಲವನಾಗಿರಬೇಕು ಮಂತ್ರಿಯಾಗಬೇಕು ಎಂದು ರಾಜ ಮಂತ್ರಿಗಳಿಗಿರಬೇಕಾದ ಅರ್ಹತೆಗಳನ್ನು ಸೋಮನಾಥ ಹೇಳಿದ್ದಾನೆ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಎಂದರೆ ರಾಜನಾದವನಿಗೆ ಕೋಪ ಇರಬಾರದು ಶಾಂತಿ ಗುಣ ಹೊಂದಿರಬೇಕು ದಯಾಗುಣವನ್ನು ಹೊಂದಿರಬೇಕು ಹಾಗೆಯೇ ನಾನಾ ಚತುರತೆಗಳನ್ನು ಬಲ್ಲವನಾಗಿರಬೇಕು ಯಾರು ಮಂತ್ರಿಯಾದವನು ಚತುರೋಪಾಯಗಳನ್ನು ಅರಿತವನಾಗಿರಬೇಕು ಎಂದು ರಾಜ ಮತ್ತು ಮಂತ್ರಿಗಳ ಅರ್ಹತೆಗಳನ್ನು ಸೋಮನಾಥ ಹೀಗೆ ಹೇಳುತ್ತಾನೆ ರಾಜನಾದವನು ಶಾಂತಿಯಿಂದ ದಯಾಗುಣವನ್ನು ಹೊಂದಿದ್ದು ಕೋಪವನ್ನು ತ್ಯಜಿಸುವಂತಹ ವ್ಯಕ್ತಿ ಅವನಾಗಿರಬೇಕು ಮಂತ್ರಿಯಾದವನು ಚತುರೋಪಾಯಗಳನ್ನು ಅರಿತವನು ಆಗಿರಬೇಕು ನಾಲ್ಕನೇ ಪ್ರಶ್ನೆ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು ಕೆಟ್ಟ ಪಾಪಿ ಕೆಟ್ಟತನ ಬಿಡುವ ಬಿಡುವನು ಎಷ್ಟು ಮಿಂದರೂ ಶುಚಿಯಾಗುವನು ಶುಚಿಯಾಗಲಾರ ಅಂದರೆ ಕೆಟ್ಟ ವ್ಯಕ್ತಿಗಳು ಎಷ್ಟು ಮಡಿಯನ್ನು ಸ್ನಾನವನ್ನು ಮಾಡಿದರೂ ಕೂಡ ಮನಸ್ಸಿನಿಂದ ಅವನು ಶುಚಿಯಾಗಿ ಇರಲಾರ ಹಾಗೆ ಅವನ ಒಂದು ಮಡಿ ಯಾವ ರೀತಿಯದ್ದು ಎಂದರೆ ಕಾಗೆ ನೀರಿನೊಳಗೆ ಮುಳುಗಿ ಎದ್ದರೆ ಬೆಳ್ಳಗಾಗಲು ಸಾಧ್ಯವಿಲ್ಲ ಹಾಗೆಯೇ ಕೆಟ್ಟ ವ್ಯಕ್ತಿಯೂ ಕೂಡ ನಾನಾ ಸಮುದ್ರಗಳಲ್ಲಿ ಮಡಿಯನ್ನು ಉಟ್ಟು ಸ್ನಾನವನ್ನು ಮಾಡಿ ಸ್ವಚ್ಛತೆಯಿಂದ ಇದ್ದೇನೆ ಎಂದು ಹೇಳಿದರೂ ಕೂಡ ಅವನ ಮನಸ್ಸಿನಲ್ಲಿ ಕಪಟ ಮೋಸ ವಂಚನೆ ತುಂಬಿಕೊಂಡಿರುವುದರಿಂದ ಅರಿಷಡ್ ವರ್ಗಗಳನ್ನು ಗೆಲ್ಲಲಾಗದ ಸ್ಥಿತಿಯಲ್ಲಿ ಇರುವುದರಿಂದ ಅವನು ಶುಚಿಯಾಗಿರಲು ಸಾಧ್ಯವಿಲ್ಲ ಅವನ ಶುಚಿತ್ವ ಕಾಗೆ ನೀರೊಳಗೆ ಮುಳುಗಿದಂತೆ ಇರುತ್ತದೆ ಎಂದು ಇಲ್ಲಿ ಸೋಮನಾಥ ಹೇಳುತ್ತಾನೆ ಯಾವ ರೀತಿ ಅಂದರೆ ಬೇವಿನ ಫಲವನ್ನು ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೂ ಕೂಡ ಅದರ ಕಹಿ ಸ್ವಾದವನ್ನು ಬಿಡಲು ಸಾಧ್ಯ ಇಲ್ಲ ಎಂದು ಹೋಲಿಕೆ ಮಾಡುವುದರ ಮೂಲಕ ಇಲ್ಲಿ ಕವಿ ಹೇಳುತ್ತಾನೆ ನಂತರ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಗಮನಿಸಿ ಪ್ರಶ್ನೆ ಒಂದು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದು ಎಂಬುದಾಗಿ ಕವಿ ವಿವರಿಸಿದ್ದಾನೆ ಮನುಷ್ಯನು ಜ್ಞಾನವಂತನಾಗಬೇಕಾದರೆ ಸುಜ್ಞಾನಿಯಾಗಬೇಕಾದರೆ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹಲವು ಮಾರ್ಗಗಳನ್ನು ಅವನು ಅನುಸರಿಸಬೇಕು ಎಂದು ಕವಿ ವಿವರಿಸಿದ್ದಾನೆ ಅಂತಹ ಮಾರ್ಗಗಳು ಎಂದರೆ ಅರಿವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ವಿಷಯಗಳನ್ನು ತಿಳಿದವರಿಂದ ಕೇಳಿ ಕಲಿಯಬೇಕು ಮತ್ತೆ ಕೆಲವು ವಿಚಾರಗಳನ್ನು ಶಾಸ್ತ್ರಗಳನ್ನು ಓದುವುದರಿಂದ ಕೇಳುವುದರಿಂದ ತಿಳಿಯಬೇಕು ಮತ್ತೆ ಕೆಲವು ವಿಚಾರಗಳನ್ನು ಓದುವುದರಿಂದ ಮತ್ತು ಆಯಾ ವಿಚಾರಗಳಲ್ಲಿ ಪರಿಣಿತಿಯನ್ನು ಹೊಂದಿದಂತಹ ವ್ಯಕ್ತಿಗಳ ಮೂಲಕ ಕೇಳಿ ತಿಳಿದುಕೊಳ್ಳಬೇಕು ಅವರು ಹೇಗೆ ಮಾಡುತ್ತಾರೆ ಒಳ್ಳೆಯ ಕೆಲಸಗಳನ್ನು ಎಂದು ನೋಡಿ ಕಲಿಯಬೇಕು ಇನ್ನೂ ಕೆಲವು ವಿಷಯಗಳನ್ನು ನಾವು ನಮ್ಮ ಸ್ವಂತ ತಿಳುವಳಿಕೆಯಿಂದಲೇ ತಿಳಿದುಕೊಳ್ಳಬೇಕು ಸಜ್ಜನರ ಒಡನಾಟದಿಂದಲೂ ನಾವು ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಹೀಗೆ ಹಲವು ರೀತಿಯಿಂದ ನಮ್ಮ ಅರಿವು ಹೆಚ್ಚುತ್ತದೆ ಯಾವ ರೀತಿ ಎಂದರೆ ಹನಿ ಹನಿ ಗೂಡು ಹಳ್ಳವಾಗಿ ಹಳ್ಳಗಳು ಸೇರಿ ಸಮುದ್ರ ಆಗುವಂತೆ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಜ್ಞಾನದಿಂದ ಮನುಷ್ಯ ಸುಜ್ಞಾನಿ ಎನಿಸುತ್ತಾನೆ ಎಂದು ಕವಿ ಇಲ್ಲಿ ಹೇಳುತ್ತಾನೆ ಎರಡನೇ ಪ್ರಶ್ನೆ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಯಾವ ವಸ್ತುವೇ ಆಗಲಿ ಯಾವ ಮನುಷ್ಯನೇ ಆಗಲಿ ಸಕಾಲಕ್ಕೆ ಆಪತ್ತಿಗೆ ಒದಗದಿದ್ದರೆ ಇದ್ದೂ ಕೂಡ ಪ್ರಯೋಜನ ಇಲ್ಲ ಎಂಬುದನ್ನು ಕವಿ ಅನೇಕ ದೃಷ್ಟಾಂತಗಳ ಮೂಲಕ ನಮಗೆ ತಿಳಿಸಿದ್ದಾನೆ ಅನುಭವಿಸಲು ಬಾರದ ಸಂಪತ್ತಿದ್ದರೆ ಪ್ರಯೋಜನ ಏನು ದನ ಕನಕಗಳಿದ್ದು ಏನು ಪ್ರಯೋಜನ ತಂದೆ ತಾಯಿಗಳನ್ನು ಸಾಕದ ತಂದೆ ತಾಯಿಗಳನ್ನು ಮುಪ್ಪಿನಲ್ಲಿ ಸಾಕದೆ ಆಸರಿಯಾಗದ ಮಗನು ಇದ್ದರೂ ಕೂಡ ನಿಸ್ಪ್ರಯೋಜಕ ಬೆಳೆಗಳು ಒಣಗಿ ಹೋದ ಮೇಲೆ ಮಳೆ ಬಂದರೆ ಏನು ಪ್ರಯೋಜನ ಬೆಳೆನೇ ಒಣಗೋಗಿದೆ ಇನ್ನು ಮಳೆ ಬರುವುದರಿಂದ ಪ್ರಯೋಜನ ಆದರೂ ಏನು ಮನಸ್ತಾಪಗಳಿದ್ದರೂ ನಮ್ಮ ಕಷ್ಟ ಕಾಲದಲ್ಲಿ ಅದನ್ನು ಮರೆತು ಬಂದು ನೋಡದೇ ಇರುವಂತಹ ಬಂಧುಗಳಿದ್ದು ಪ್ರಯೋಜನ ಏನು ನಮ್ಮ ಕಷ್ಟ ಕಾಲದಲ್ಲಿ ಬಂದು ನಮ್ಮ ಕಷ್ಟ ಸುಖ ನೋಡದೇ ಇರುವಂತಹ ಬಂಧುಗಳಿದ್ದರೆ ಪ್ರಯೋಜನವೇನು ನೀರಿನಲ್ಲಿ ಮುಳುಗುತ್ತಿರುವಾಗ ಸಿಕ್ಕಿದ ಹುಲ್ಲು ಕಡ್ಡಿಯೇ ಪರ್ವತಕ್ಕೆ ಸಮಾನ ಅದೇ ರೀತಿ ಸಕಾಲಕ್ಕೆ ಸರಿಯಾದ ಸಮಯಕ್ಕೆ ಒದಗಿ ಬರುವಂತಹ ಅಲ್ಪ ಸಹಾಯವು ಕೂಡ ನಮಗೆ ಅತಿ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಎನ್ನುವಂತಹ ಮಾತನ್ನು ಈ ದೃಷ್ಟಾಂತಗಳ ಮೂಲಕ ಕವಿ ಹೇಳುತ್ತಾನೆ ಮುಂದುವರಿಯುತ್ತಾ ಮೂರನೇ ಪ್ರಶ್ನೆ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂತಹ ಅರ್ಹತೆಗಳು ಏನು ಉತ್ತರ ವೀರನಾದವನಿಗೆ ರಾಜನಾದವನಿಗೆ ಶತ್ರುಗಳಿಗಿನ್ನ ಎದುರಿಸಿ ಹೋರಾಡಿ ಕೊಲ್ಲಬಲ್ಲ ಸಾಮರ್ಥ್ಯ ಇರಬೇಕು ಈ ಪ್ರಪಂಚವನ್ನ ಅರಿತವನು ಮತ್ತು ಚತುರೋಪಾಯಗಳನ್ನು ಹೊಂದಿದವನು ತಂತ್ರ ಪ್ರತಿ ಅರಿತವನು ಮಂತ್ರಿಯಾಗಬೇಕು ರಾಜನಾಗುವವನಿಗೆ ಕ್ರೋಧ ಗುಣ ಇರಬಾರದು ಕೋಪಗುಣ ಇರಬಾರದು ಶಾಂತಿಯ ಗುಣ ಇರಬೇಕು ಕ್ಷಮೆಯ ಗುಣ ಇರಬೇಕು ದಯಾಗುಣಗಳು ಅವನಲ್ಲಿ ಇರಬೇಕು ಹಾಗಿದ್ದಾಗ ಅವನೊಬ್ಬ ಉತ್ತಮ ರಾಜನಾಗುತ್ತಾನೆ ವೀರನಾದವನು ಶತ್ರುಗಳನ್ನು ಎದುರಿಸಿ ಓರಾಡಿಕೊಳ್ಳಬಲ್ಲ ಸಾಮರ್ಥ್ಯ ಹೊಂದಿರಬೇಕು ಮಂತ್ರಿಯಾದವನು ಚತುರೋಪಾಯಗಳನ್ನು ಅರಿತವನಾಗಿರಬೇಕು ರಾಜನಾದವನು ಕ್ಷಮ ಗುಣ ದಯಾಗುಣ ಶ ಕ್ರೋಧ ಅಂಶಗಳನ್ನು ಅವನನ್ನು ಅವನಲ್ಲಿ ತುಂಬಿರಬೇಕು ಈ ಅರ್ಹತೆಗಳು ರಾಜ ಮಂತ್ರಿ ವೀರ ಮತ್ತು ಯೋಗಿಗೆ ಯಾವ ರೀತಿ ಅರ್ಹತೆ ಇರಬೇಕು ಯೋಗಿಯಾದವನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನು ಗೆದ್ದವನಾಗಿರಬೇಕು ಅಂದರೆ ಚಿತ್ತವೃತ್ತಿ ನಿರೋಧ ಮಾಡಬಲ್ಲವನು ಇಂದ್ರಿಯ ನಿಗ್ರಹವುಳ್ಳವನಾಗಿರಬೇಕು ಯೋಗಿಯಾಗಲು ಅರ್ಹರು ಎಂದು ಸೋಮನಾಥನು ಹೇಳುತ್ತಾನೆ ಗಮನಿಸಿ ಇಲ್ಲಿ ವೀರ ಮಂತ್ರಿ ರಾಜ ಮತ್ತು ಯೋಗಿಗೆ ಯಾವ ರೀತಿಯ ಅರ್ಹತೆಗಳು ಇರಬೇಕು ಎಂದು ಹೇಳುತ್ತಾನೆ ಸೋಮನಾಥ ಇಲ್ಲಿ ವೀರನಿಗೆ ಶತ್ರುಗಳನ್ನು ಎದುರಿಸಿ ಹೋರಾಡಿ ಕೊಲ್ಲಬಲ ಸಾಮರ್ಥ್ಯ ಇರಬೇಕು ಮಂತ್ರಿಗೆ ಚತುರೋಪಾಯಗಳನ್ನು ಬಲ್ಲವನಾಗಿರಬೇಕು ಮಂತ್ರಿ ತಂತ್ರ ಪ್ರತಿ ತಂತ್ರಗಳನ್ನು ಅರಿತವನಾಗಿರಬೇಕು ಮಂತ್ರಿ ರಾಜನಾದವನಿಗೆ ಕೋಪ ಇರಬಾರದು ಶಾಂತಿಗುಣ ಕ್ಷಮಾಗುಣಗಳು ದಯಾಗುಣಗಳು ಇರಬೇಕು ಯೋಗಿಯಾದವನು ಅರಿಷಡ್ವರ್ಗಗಳನ್ನು ಗೆದ್ದವನಾಗಿರಬೇಕು ಈ ಎಲ್ಲ ಅಂಶಗಳನ್ನು ಸೋಮನಾಥನು ಹೇಳುತ್ತಾನೆ ಇನ್ನು ಪ್ರಶ್ನೆ ನಾಲ್ಕು ವೀರ ಮಂತ್ರಿ ರಾಜ ಅವರ ಅರ್ಹತೆಗಳನ್ನು ತಿಳಿದುಕೊಂಡ್ವಿ ನಂತರದ ಪ್ರಶ್ನೆ ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ವಿವರಿಸಿದ್ದಾನೆ ನಮ್ಮ ದೇಹದಲ್ಲಿಯೇ ಉದರದಲ್ಲಿ ಒಲಸು ತುಂಬಿರುವಾಗ ಹೊಟ್ಟೆಯಲ್ಲಿ ಒಲಸು ತುಂಬಿರುವಾಗ ಅದನ್ನು ಶುದ್ಧ ಮಾಡಿಕೊಳ್ಳಲೆಂದು ಹೊರಗಿನಿಂದ ಸ್ನಾನ ಮಾಡಿದರೆ ಶುದ್ಧಿಯಾಗಲು ಸಾಧ್ಯವಿಲ್ಲ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಎಷ್ಟೇ ತೀರ್ಥ ಕ್ಷೇತ್ರಗಳಲ್ಲಿ ಮಿಂದರೂ ಕೂಡ ಅವನ ಪಾಪಗಳು ಹೋಗಲು ಸಾಧ್ಯವಿಲ್ಲ ಕಾಗೆಯು ನೀರಿನಲ್ಲಿ ಮುಳುಗಿ ಎದ್ದಂತೆಯೇ ಸರಿ ಇಂತಹವರ ಸ್ನಾನಗಳು ಆದರೆ ಕಾಗೆಯ ಕಪ್ಪು ಹೋಗಿ ಬಿಳಿಯಾಗಲು ಯಾವ ರೀತಿ ಸಾಧ್ಯವಿಲ್ಲವೋ ಹಾಗೆಯೇ ನಮ್ಮ ದೇಹದಲ್ಲಿನ ಕೊಳಕು ಕೂಡ ಹೋಗಲು ಸಾಧ್ಯವಿಲ್ಲ ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿ ಇಟ್ಟರೂ ಅದು ತನ್ನ ಕಹಿಯ ಗುಣವನ್ನು ಬಿಡುವುದಿಲ್ಲ ರುಚಿಯಾದ ಸ್ವಾದವನ್ನು ನೀಡಲು ಸಾಧ್ಯವಿಲ್ಲ ಅಂದರೆ ಆಂತರ್ಯದಲ್ಲಿಯ ಶುದ್ಧಿ ಮತ್ತು ಸತ್ಯಗಳಿಲ್ಲದಾಗ ಬಹಿರಂಗದ ಶುದ್ಧಿಯಿಂದ ಪ್ರಯೋಜನ ಆದರೂ ಏನು ಆದುದರಿಂದ ಚಿತ್ತ ಶುದ್ಧಿಯೇ ನಿಜವಾದ ಮಡಿ ಎಂದು ಸೋಮನಾಥ ಕವಿ ಇಲ್ಲಿ ನಿರೂಪಿಸಿದ್ದಾನೆ ಮನಸ್ಸಿನ ಶಿ ಶುದ್ಧಿಯೇ ನಿಜವಾದಂತಹ ಶುದ್ಧಿ ಎಂಬುದಾಗಿ ಕವಿ ಇಲ್ಲಿ ನಮಗೆ ಹೇಳ್ತಾನೆ ಭಾಷಾಭ್ಯಾಸದಲ್ಲಿ ಗಮನಿಸಿ ವಿದ್ಯಾರ್ಥಿಗಳು ಭಾಷಾಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡಲಾಗಿದೆ ಅದು ಯಾವ ರೀತಿ ಇದೆ ನೋಡೋಣ ಭಾಷಾಭ್ಯಾಸ ಅಂದಾಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇರುತ್ತವೆ ಇಲ್ಲಿ ಪಕಾರವು ಆಕಾರವಾಗುವುದಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ಫಲವು ಹಲವು ಪಳ್ಳ ಹಳ್ಳ ಪಾಲು ಹಾಲು ಜೋಣೆ ಹೊಣೆ ಪಗೆ ಹಣೆ ಇನ್ನು ತಸ್ಸಮ ರೂಪಗಳನ್ನು ನೋಡೋದಾದರೆ ತಸ್ಸಮ ತದ್ಭವ ಪದಗಳು ಇಲ್ಲಿ ನೋಡಿ ಗೂಗೆಗೆ ಗೂಗೆ ತೂಕ ಜೋಗಿ ಯೋಗಿ ಬೀರ ವೀರ ದರ ಧರೆಗೆ ಧರ ನಾನಾರ್ಥ ಪದಗಳು ಅಂದ್ರೆ ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳು ನರ ಅನ್ನೋ ಪದಕ್ಕೆ ನಾವು ಮನುಷ್ಯ ಅಂತಲೂ ಹೇಳ್ಬೋದು ಮತ್ತೊಂದು ದೇಹದ ರಕ್ತನಾಳಕ್ಕೆ ನರ ಅಂತಲೂ ಕರಿತೀವಿ ಇನ್ನು ಮಡಿ ಅಂದರೆ ಒಂದು ಪದ ನಿರ್ಮಲ ಅನ್ನೋ ಅರ್ಥವನ್ನು ಕೊಟ್ಟರೆ ಮತ್ತೊಂದು ಅರ್ಥ ಸಾವು ಎನ್ನುವಂತಹ ಅರ್ಥ ಕೊಡುತ್ತೆ ತೆರ ಅಂದರೆ ತೆರಿಗೆ ಒಂದು ಅರ್ಥ ಕೊಟ್ಟರೆ ಇನ್ನೊಂದು ದಂಡ ಅನ್ನೋ ಒಂದು ಅರ್ಥವನ್ನು ಕೂಡ ಕೊಡುತ್ತದೆ ಇನ್ನು ಗುಣವಾಚಿಕಗಳನ್ನು ಗಮನಿಸಿ ಇವುಗಳಿಗೆ ಗುಣವಾಚಕಗಳನ್ನು ಗುರುತಿಸಿ ಅಂತ ಕೇಳಲಾಗಿದೆ ಗೂಗೆ ಮರಿ ಅಂದ್ರೆ ಗೂಗೆ ಅನ್ನೋದು ಇಲ್ಲಿ ಗುಣವಾಚಕ ಹೆಮ್ಮರ ಅಂದ್ರೆ ಇರಿದು ದೊಡ್ಡದಾದಂತಹ ಗುಣ ಅದರ ಗುಣವನ್ನ ತೋರಿಸ್ತಾ ಇದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಗದ್ಯ ಇಲ್ಲವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು